ಕ್ರೈಸ್ತ ಮತೀಯರು ಕನ್ನಡಕ್ಕೆ ಮಾಡಿರುವ ಸೇವೆ ಇದೆಯಲ್ಲ, ಅದೇ ಒಂದು ದೊಡ್ಡ ಪ್ರಬಂಧ ಆಗುತ್ತೆ. ವಿದೇಶದಿಂದ ಬಂದವರು ಅವರು ಈ ಭಾರತಕ್ಕೆ ಬೇರೆ ಬೇರೆ ಭಾಗಗಳಿಗೆ ರೆಪ್ರೆಸೆಂಟೇಟಿವ್ ಆಗಿ ಬಂದ್ರಷ್ಟೇನೆ. ಕ್ರೈಸ್ತ ಮತ ಪ್ರಚಾರಕ್ಕಾಗಿ ಅನೇಕರನ್ನ ಕಳಿಸಿದ್ರು ಅಲ್ಲಿ. ಅಲ್ಲಿ ಟ್ರೈನಿಂಗ್ ಕೊಟ್ಟು ಅವರು ಒಳ್ಳೆ ಟ್ರೈನಿಂಗ್ ಇತ್ತು. ಮತ್ತೆ ಇನ್ನೊಂದು, ಅವ್ರಿಗೆ ಒಂದು ನಿಯಮ ವಿಧಿಸಿದ್ರು, ನೀವು ಯಾವ ಪ್ರದೇಶಕ್ಕೆ ಹೋದ್ರೆ ಅಲ್ಲಿಯ ಭಾಷೆಯನ್ನ ಕಲಿತು ಬೈಬಲ್ ಅನ್ನ ಆ ಭಾಷೆಗೆ ಅನುವಾದ ಮಾಡಬೇಕು. ಹಾಗೆ ಕನ್ನಡಕ್ಕೆ ಬಂದವರೆಲ್ಲ ಪುಣ್ಯ ಅಂದ್ರೆ ಆ ಮಾತನ್ನ ಪಾಲಿಸಿದ್ರು. ಪ್ರೀವ್ಸ ತಗೋಯ್ದಾನೆ. ಹಾಗೇನೆ ಕಿಟಲ್ ಎಂಥ ದೇಶದಲ್ಲಿ ತಯಾರು ಮಾಡಿದ್ರು ಗೊತ್ತಾ, ಅವರು ಕನ್ನಡವನ್ನು ಕಲಿತು ಅನೇಕ ಪಂಡಿತರ ಸಹಾಯವನ್ನು ತೆಗೆದುಕೊಂಡು ಮಡಿಕೇರಿಯಲ್ಲೂ ಸ್ವಲ್ಪ ಕಾಲ ಇದ್ದು ಅವರು ಕನ್ನಡ ನಿಘಂಟನ್ನು ಅಕಾರಾದಿಯಾಗಿ ಮಾಡಿದ್ರಲ್ಲ, ಬಹಳ ದೊಡ್ಡ ನಿಘಂಟು ಅದು. ಅದು ನಮ್ಮ ಭಾರತೀಯ ನಿಘಂಟುಗಳ ಇತಿಹಾಸದಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ಪಡೆಯುತ್ತದೆ. ಗುಂಡಲ್ಟ್ ಅನ್ನೋರು ಮಲಯಾಳಕ್ಕೆ ಮಾಡಿದ್ರು, ಕಾಲ್ಡ್ವೆಲ್ ಅದನ್ನ ತಮಿಳಿಗೆ ಮಾಡಿದ್ರು, ಬ್ರೌನ್ ಅನ್ನೋರು ತೆಲುಗಿಗೆ ಮಾಡಿದ್ರು. ಅಂದ್ರೆ ಈ ಜನಗಳೆಲ್ಲ ಯಾವ ದೇಶಕ್ಕೆ ಹೋದ್ರೆ ಅಲ್ಲಿಯ ಭಾಷೆಯನ್ನ ಕಲಿಯಬೇಕು ಅನ್ನೋದನ್ನ ಚೆನ್ನಾಗಿ ಪಾಲಿಸ್. ನಮ್ದು ನಮ್ಮವ್ರಿಗಾಗೋದಿಲ್ಲ, ರಾಜ್ಯಪಾಲರಾಗಿ ಹೋಗ್ತಾರೆ ಬೇರೆ ದೇಶಗಳಿಗೆ, ಅಲ್ಲಿ ಹೋದ್ರು ಹಿಂದಿ ಮಾತಾಡ್ಕೊಂಡೇ ಇರ್ತಾರೆ. ಆಯಾ ದೇಶದ ಭಾಷೆ ಕಲ್ತ್ಕೋಬೇಕು ಅನ್ನೋ ಬುದ್ಧಿ ಅವ್ರಿಗೆ ಬರೋದೇ ಇಲ್ಲ. ಇಂಗ್ಲಿಷ್ ಸರ್ಕಾರದವರು ಅದರಲ್ಲೂ ಅಮಲ್ದಾರ್ಗಳಾಗಿದ್ದವರು, ಇನ್ಸ್ಪೆಕ್ಟರ್ ಆಗಿದ್ದವರು, ಅವರೆಲ್ಲ ಕನ್ನಡದಲ್ಲಿ ಲಕ್ಷಣ ಮಾತಾಡ್ತಾ ಇದ್ರು. ಒಂಥರ ಇಂಗ್ಲಿಷ್ ಆಕ್ಸೆಂಟ್ ಇರ್ತಾ ಇತ್ತು ಅವ್ರ ಬಂದ್ರೆ, ಆದ್ರೆ ಬರಿತಾ ಇದ್ರು, ಓದ್ತಾ ಇದ್ರು, ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ರು, ಜನಗಳ ಹತ್ರ ಹೋಗ್ತಾ ಇದ್ರು, ಅವ್ರ ಸಂಕಟವನ್ನ ಕೇಳ್ತಾ ಇದ್ರು, ಅದನ್ನ ಸರಿಪಡಿಸುವ ರೀತಿಯಲ್ಲಿ ಕೆಲಸನ ಮಾಡ್ತಾ ಇದ್ರು. ರೆವರೆಂಟ್ ಫಾದರ್ ಉತ್ತಂಗಿ, ರೆವರೆಂಟ್ ಚೆನ್ನಪ್ಪ, ಉತ್ತಂಗಿ ಚೆನ್ನಪ್ಪ ಅಂತ ಕರೀತಾರೆ ಅವ್ರನ್ನ. 1881 ಇವ್ರು ಹುಟ್ಟಿದ್ದು, 1962 ತನಕ ಅವರು ಇಲ್ಲೇ ಇದ್ರು. ಅವರ ತಂದೆ ಯಾಕೋಬ್ ಅನ್ನೋ ಹೆಸರಿನಲ್ಲಿ ಕ್ರೈಸ್ತ ಮತಕ್ಕೆ ಮತಾಂತರಗೊಂಡ್ರು. ಬಹುಶಃ ಅದು 1850 ಇರ್ಬೋದು. ಅಂತೂ ಕ್ರೈಸ್ತನಾಗಿ ಅವರು ಯಾಕೋಬ್ ಅನ್ನೋ ಹೆಸರಿನಿಂದ ಬಂದಿರೋರು. ಇವರು ರೆವರೆಂಟ್ ಫಾದರ್ ಉತ್ತಂಗಿ ಅಂತ ಕರಿತೀವಲ್ಲ, ಅವರು ಸಂಸ್ಕೃತವನ್ನು ಅಭ್ಯಾಸ ಮಾಡಿದ್ರು, ಇಂಗ್ಲಿಷ್ ಅನ್ನು ಕೂಡ ಅಭ್ಯಾಸ ಮಾಡಿದ್ರು. ಇಂಗ್ಲಿಷ್ ಮುಂದೆ ಕವಿ ಆಗ್ತಾರೆ, ಇಂಗ್ಲಿಷ್ ಕಾವ್ಯಗಳನ್ನು ಬರೆದಿದ್ದಾರೆ, ಕವನಗಳನ್ನು ಬರೆದಿದ್ದಾರೆ, ಸಂಸ್ಕೃತವನ್ನು ಅಭ್ಯಾಸ ಮಾಡಿದ್ದಾರೆ. 1910 to 1961 ಅವರು ಕ್ರೈಸ್ತ ಧರ್ಮದ ಸೇವೆಯನ್ನ ಮಾಡಿದ್ರು. ಅದು ಕನ್ನಡ ಸಂಬಂಧಪಟ್ಟಿದ್ ಮಾತ್ರ, ಬೈಬಲ್ ಪರಿಷ್ಕರಣ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು. ಅದಕ್ಕೆ ಆ ಸಮಿತಿಗೆ ಅಧ್ಯಕ್ಷರಾಗಿದ್ದರು ಇವರು. ಕನ್ನಡ ಅವ್ರಿಗೆ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು. ಮತ್ತೆ ಪರಿಷ್ಕರಣದಲ್ಲಿ ಅವರು ಗ್ರೀಕ್ ಮತ್ತು ಹೀಬ್ರೂ ಭಾಷೆಗಳನ್ನು ಕೂಡ ಓದ್ಕೊಂಡು ಅದರ ಹಿನ್ನೆಲೆಯಲ್ಲಿ ಕನ್ನಡ ಅನುವಾದವನ್ನ ಪರಿಷ್ಕರಣ ಮಾಡಿದ್ರು ಅವರು. ಹೀಗೆ ನಿಘಂಟಿನ ಕೆಲಸವನ್ನ ಮಾಡಿದಾಗೇನೆ ಈ ಬೈಬಲ್ ಕನ್ನಡ ಅವತರಣಿಕೆಯ ಪರಿಷ್ಕರ್ತ ಅನ್ನೋ ಹೆಸರು ಬಂದಿದೆ ಅವ್ರಿಗೆ. ಆಮೇಲೆ ಅವರು ಅದ್ಭುತವಾಗಿ ನಿಘಂಟನ್ನ ತಯಾರು ಮಾಡಿದಂತಹ ಕಾಲ್ಡ್ವೆಲ್ ಅವರೆಲ್ಲ ಇಂತಹ ಸೇವೆಯಲ್ಲಿ ತುಂಬಾ ನಿಷ್ಠಾತರಾದವರು. ಈತ ಅಂತೂ ಅಚ್ಚ ಕನ್ನಡಿಗ ಇವರು. ಇವರ ಪೂರ್ವಜರೆಲ್ಲ ವೀರಶೈವರು, ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದವರು. ಆಮೇಲೆ ಈತ ಆಶ್ಚರ್ಯ ಆಗುತ್ತೆ, ಗಾಂಧಿ ಭಕ್ತರಾಗಿದ್ರು ಇವರು. ಚರ್ಚ್ ಅಲ್ಲಿ ಇದ್ರು ಕೂಡ, ಫಾದರ್ ಆಗಿದ್ರು ಕೂಡ ಗಾಂಧಿ ಭಕ್ತರಾಗಿದ್ರು. ಆಮೇಲೆ ಅಸ್ಪೃಶ್ಯತೆಯ ನಿವಾರಣೆ ಬಗ್ಗೆ ಮುಂಚೂಣಿಯಲ್ಲಿ ಇದ್ರು ಅವರು. ದೊಡ್ಡ ಬಹಳ ಮೆಚ್ಚಬೇಕಾದ್ದು ಆ ಕಾಲದಲ್ಲಿ ಅವರು ಫಾದರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಅದರ ಜೊತೆಗೆ ಅಸ್ಪೃಶ್ಯತಾ ನಿವಾರಣೆ. ಆಮೇಲೆ ಇನ್ನೊಂದು ಅಪರೂಪ ಅಂತಂದ್ರೆ ಅವರು ಖಾದಿಧಾರಿಗಳಾಗಿದ್ರು. ಗಾಂಧೀಜಿಯವರಿಂದ ಎಷ್ಟು ಪ್ರಭಾವಿತ ಆಗಿದ್ರೆ ಖಾದಿ ವಸ್ತ್ರ ಧಾರಣೆ ಮಾಡ್ತಾ ಇದ್ರು. ಆಮೇಲೆ ವಚನ ಸಾಹಿತ್ಯದ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ರು ತುಂಬಾ ಅವರು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಅವ್ರನ್ನ ಪರಿಗಣಿಸಬೇಕಾದ್ದೇನು ಅಂದ್ರೆ, ಕಿಟಲ್ ಹೇಗೆ ಕನ್ನಡಕ್ಕೆ ಒಳ್ಳೆ ನಿಘಂಟನ್ನು ಕೊಟ್ಬೇಕು ಅಂತ ಮಾಡಿದ್ರು, ಹಾಗೆ ಕನ್ನಡ ಕವಿ ಒಬ್ಬನ ಒಂದು ರೀತಿಯಲ್ಲಿ ಸರ್ವಜ್ಞ ಅಂತ ಇದಾನಲ್ಲ, ಆ ಸರ್ವಜ್ಞ ಕವಿ ಸರ್ವಜ್ಞನೆಂಬುವನು ಗರ್ವರಿಂದ ಆದವನೇ. ಒಬ್ಬರೊಳಗೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ಕೊಳ್ತಾನ. ಅಂದ್ರೆ ನಾನು ಲೋಕ ಸಂಚಾರಿ, ಅನುಭವದಿಂದ ನಾನು ಪದ್ಯ ಬರೀತೀನಿ. ಅದರಿಂದ ಸರ್ವಜ್ಞ ಎಲ್ಲರೊಳಗೂ ಬರೀತು ಒಂದು ವಿದ್ಯೆಯ ಪರ್ವತವೇ ಆದ, ಹನಿಗೂಡಿದ್ರೆ ಹಳ್ಳ ಆದ್ದೀವಲ್ಲ, ಹಾಗೆ ತೆನೆಗೂಡಿದ್ರೆ ಭತ್ತ ಪೈರು ಇದೆಯಲ್ಲ, ತೆನೆ ಕೂಡ್ಬೇಕು, ಅದಕ್ಕೆ ಹನಿ ಕೂಡ್ಬೇಕು ಹಳ್ಳ ಆಗ್ಬೇಕಂದ್ರೆ. ಹಾಗೆ ಇವರು ಹಳ್ಳಿ ಹಳ್ಳಿಗೆ ಸಂಚರಿಸಿ ಜನಗಳಿಂದ ಬಾಯಲ್ಲಿ ಕೇಳಿಸ್ಕೊಂಡು ಅದನ್ನ ತಾವು ಬರ್ಕೊಂಡು ಅದನ್ನ ಪರಿಷ್ಕಾರ ಮಾಡಿ ಸರ್ವಜ್ಞನ ವಚನಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇವತ್ತಿಗೂ ನಮಗೆ ಸರ್ವಜ್ಞ ಜ್ಞಾಪಕ ಬರೋದು ಚೆನ್ನಪ್ಪ ಉತ್ತಂಗಿಯವರಿಂದ.
ಅವರು ಒಂದ್ ರೀತಿಯಲ್ಲಿ ಹಾಗೆ ಸಂಚಾರಿ ದೈವಭಕ್ತರೇ ಆಗಿದ್ದರಿಂದ ಮಾತಾಡ್ಕೊಂಡು ತಿರುಗೋದು ಸರೋಗದ ಕೆಲಸ. ಈ ಶಾಲಾ ಶಿಕ್ಷಣ ಅವನಿಗಿರ್ಲಿಲ್ಲ, ಇವ್ರಿಗೂ ಇರಲಿಲ್ಲ. ಆಮೇಲೆ ಜನಗಳ ಜೊತೆ ಬೆರೆಯೋದನ್ನ ಅವನು ಮರ್ತಿರ್ಲಿಲ್ಲ, ಸರ್ವಜ್ಞ ಇವರು ಮರ್ತಿರ್ಲಿಲ್ಲ. ಅದರಿಂದ ಸರ್ವಜ್ಞನ ಅದು ಎಷ್ಟೊಂದು ಹಿಡಿದಾರಿದ್ರೆ ಹಳ್ಳಿ ಹಳ್ಳಿಗೆ ಹೋಗಿ ಅವನ ವಚನಗಳನ್ನ ಬರ್ಕೊಬಂದಿದ್ದಾರೆ, ಹೋಗಿ ಪರಿಷ್ಕಾರ ಮಾಡಿದ್ದಾರೆ. ಬನಾರಸಕ್ಕೆ ಬೆತ್ಲೆಹೆಮ್ನ ವಿನಂತಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು ಕನ್ನಡದಲ್ಲಿ, ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಹೀಗೆ ಅನುಭವ ಮಂಟಪವನ್ನು ಕುರಿತು, ಸಿದ್ದರಾಮ ಮೊದಲಾದಂತಹ ವೀರಶೈವ ಕವಿಗಳನ್ನು ಕುರಿತು ಅವರು ಎಷ್ಟೊಂದು ಪುಸ್ತಕ ಬರೆದಿದ್ದಾರೆ ಅಂತಂದ್ರೆ, ಎಷ್ಟೊಂದು ಜ್ಞಾನಿಗಳಾಗಿದ್ರು ಅಂದ್ರೆ, ಕನ್ನಡದಲ್ಲಿ ಇವತ್ತು ಯಾರು ದೊಡ್ಡ ದೊಡ್ಡ ಕವಿಗಳಿದಾರೋ, ದೊಡ್ಡ ಸಾಹಿತಿಗಳಿದಾರೋ, ಅವರೆಲ್ಲ ರೆವರೆಂಡ್ ಫಾದರ್ ಉತ್ತಂಗಿ ತೆನಪ್ಪನವ್ರನ್ನ ಜ್ಞಾಪಿಸ್ಕೊಳ್ತಾರೆ. ಬೇಂದ್ರೆ, ಕುವೆಂಪು ಮೊದಲಾದವ್ರು ಕೂಡ, ಯಾಕೆಂದ್ರೆ ಅವರು ಅಷ್ಟರ ಮಟ್ಟಿಗೆ ಕನ್ನಡದಲ್ಲಿ ಕೆಲಸ ಮಾಡಿದ ಒಬ್ಬ ಪಾದ್ರಿ ಅನ್ನೋ ಹೆಸರು ಅವ್ರಿಗೆ ಬಂದದ್ದು, ಅವ್ರಿಗೆ ಸಹಾಯ ಆಯ್ತದು. ಅವರು ಅನ್ಯಮತ ದ್ವೇಷಿಯಾಗಿರಲಿಲ್ಲ. ಹೊಸದಾಗಿ ಕ್ರಿಸ್ತ ಮತಕ್ಕೆ ಸೇರಿದಾಗ ಅವ್ರಿಗೊಂದು ಸ್ವಲ್ಪ ತಮ್ಮ ಪಕ್ಷವನ್ನು ಬಲಪಡಿಸಬೇಕು, ತಮ್ಮ ಮತವನ್ನು ಉದ್ಧರಿಸಬೇಕು ಅನ್ನೋ ಬುದ್ಧಿ ಇರುತ್ತೆ. ಇವರು ಯಾರನ್ನು ಮತಾಂತರ ಮಾಡಲೇ ಇಲ್ಲ. ಅವ್ರು ಹೇಳ್ತಾರೆ, ಕ್ರಿಸ್ತ ಬಹಳ ದೊಡ್ಡವನು, ಅವನ ಬಳಿ ಕರೀತಾನೆ, ನೀವು ಹೋಗೋ ಬರಲಿ, ನಾವು ಬಲವತ್ತೆ ಮಾಡಬಾರ್ದು, ಬನ್ನಿ ಬನ್ನಿ ಅಂತ ಯಾರನ್ನು ಆಹ್ವಾನಿಸಬಾರ್ದು, ಅದು ಬಂದ್ರೆ ಆಹ್ವಾನ ಇದೆ. ಬಹಳ ಉದಾರವಾದ ಮನೋಧರ್ಮ ಅವ್ರದ್ದು. ಆಮೇಲೆ ಅವ್ರಿಗೂ ಹೇಳಿದ್ರು ಎಲ್ಲ ಕನ್ನಡದಲ್ಲೇ ಆಗ್ಬೇಕು. ಅವರು ಚರ್ಚಿನಲ್ಲಿ ಕೂಡ ಆ ಕನ್ನಡವನ್ನ ರೂಢಿಗೆ ತಂದವರು ಅಂತಂದ್ರೆ, ಅವ್ರೇನು ಇವರಿಗೆ ಚರ್ಚಿನ ಫಾದರ್ಗಳೆಲ್ಲ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ರು. ಆದ್ರೆ ಈತ ಇಂಗ್ಲಿಷ್ ಅಂದ್ರೆ ಅಷ್ಟು ಚೆನ್ನಾಗಿ ಬಂದ್ರು ಕೂಡ, ಇಂಗ್ಲಿಷ್ ನಲ್ಲಿ ಬರೆಯೋ ಅಷ್ಟು ಯೋಗ್ಯತೆ ಅವ್ರಿಗಿದ್ರು ಕೂಡ ಅವರು ಮಾಡ್ಲಿಲ್ಲ ಅದನ್ನ. ಅಂದರೆ ವ್ಯಕ್ತಿ ಕನ್ನಡ ಕ್ರೈಸ್ತ ಅಂತ ಕರಿಬೇಕು ಅವ್ರನ್ನ. ಕ್ರೈಸ್ತ ಮಂಡಳಿ ಅಂತಿದ್ರೆ ಅದು ಕನ್ನಡ ಕ್ರೈಸ್ತ ಮಂಡಳಿ ಅಂತ ಕರಿಬೇಕು ಅದನ್ನ. ಯಾಕೆಂದ್ರೆ ಕನ್ನಡದಲ್ಲಿಯೇ ಪುಸ್ತಕಗಳನ್ನ ತರೋ ಅವಶ್ಯಕತೆ ಇದೆ. ಕ್ರಿಶ್ಚಿಯನ್ರು ಸಾಕಷ್ಟು ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ. ಅವರ ಕನ್ನಡ ಪ್ರೇಮ ಏನು ಕಡಿಮೆ ಆದದ್ದಲ್ಲ. ನನಗೆ ಅನೇಕ ಸ್ನೇಹಿತರು ಇದ್ದಾರೆ, ಕನ್ನಡದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ವಿಮರ್ಶೆಯನ್ನು ಬರೆದಿದ್ದಾರೆ, ಕಾವ್ಯಗಳನ್ನು ಬರೆದಿದ್ದಾರೆ, ಕೃತಿಗಳನ್ನು ರಚಿಸಿದ್ದಾರೆ. ಅದರಿಂದ ಆ ಜನಾಂಗಕ್ಕೆ ಇವರು ಮಾಡಿದ ಸೇವೆ ಅಂತಂದ್ರೆ ಕನ್ನಡವನ್ನ ಚೆನ್ನಾಗಿ ಕಲಿತುಕೊಳ್ಳಿ ಅಂತ ಹೇಳಿದ್ದು. ಈ ನಮ್ಗೆ ಈಗ ಕೂಡ ಫಾದರ್ ಚರ್ಚಿವು ಫಾದರ್ಗಳು ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಅನ್ನೋ ಭಾವನೆ ಇದೆ. ನಾನು ಸಣ್ಣ ಜೋಸೆಸ್ ಕಾಲೇಜ್ನಲ್ಲೇ ಇದ್ದೆ, ಅವ್ರನ್ನ ಎಲ್ಲರೂ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಬಂದು, ಆದ್ರೆ ಅವರು ಲಕ್ಷಣವಾಗಿ ಕನ್ನಡ ಮಾತಾಡ್ತಾ ಇದ್ರು, ನನ್ನ ಹತ್ರ ಅಂತೂ ಕನ್ನಡದಲ್ಲೇ ಮಾತಾಡ್ತಾ ಇದ್ರು. ಅವರು ಸಭೆಯಲ್ಲೂ ಅಷ್ಟೇ, ನಮ್ಮ ಫಾದರ್ಗಳು ಬಂದು ಕನ್ನಡದಲ್ಲೇ ಮಾತಾಡ್ತಾ ಇದ್ರು. ಅದರಿಂದ ಅದಕ್ಕೆ ಪ್ರಾಂತೀಯ ಸತ್ವವನ್ನು ತುಂಬಿದವರು ಅಂತಂದ್ರೆ ಚೆನ್ನಪ್ಪ ಉತ್ತಂಗಿಯವರು ಅಂತ ಹೇಳಬೇಕು. ಆ ಸರ್ವಜ್ಞನ ವಚನಗಳಲ್ಲಿ ಅವರು ಕಾಣಿಸಿದ ಒಂದು ಜಗತ್ತಿದೆಯಲ್ಲ, ಅಂದ್ರೆ ಎಷ್ಟು ಹೊಗಳಿದ್ರು ಅದನ್ನ ಅಂದ್ರೆ ಆಶ್ಚರ್ಯ ಆಗುತ್ತೆ ನನಗೆ. ಅಂತ ದೊಡ್ಡ ವ್ಯಕ್ತಿಯಾಗಿದ್ರು ಅವರು. ಇವರು ಸಂಪಾದಿಸಿದ ಮೇರುಕೃತಿ ಅಂತ ಕರೀಬಹುದಾದ ಸರ್ವಜ್ಞನ ವಚನಗಳು ಎಷ್ಟು ಮುದ್ರೆಗಳು ಕಂಡಿವೆ ಗೊತ್ತಾ, ಅಷ್ಟು ಜನಪ್ರಿಯವಾಗಿವೆ ಅವು. ಅದನ್ನ ಅವ್ರು ಬಾಯಿ ಎಲ್ಲ ಪದ್ಯಗಳು ಬರ್ತಾ ಇತ್ತು ಅವ್ರಿಗೆ. ಮತ್ತೆ ಪ್ರಚಾರ ಕಾರ್ಯದಲ್ಲಿ ಹೇಗೆ ತೊಡಗಿದ್ರು, ಕ್ರೈಸ್ತ ಮತ ಪ್ರಚಾರ ಅವ್ರಿಗೆ ಮುಖ್ಯವಾಗಿತ್ತು ನಿಜ, ಆದ್ರೆ ಸರ್ವಜ್ಞನ ಪ್ರಚಾರನ ಕೂಡ ಅವ್ರು ಮಾಡಿದ್ರು. ಕನ್ನಡ ಸಾಹಿತ್ಯದ ಬಗ್ಗೆ ತುಂಬಾ ಲೇಖಕರುಗಳನ್ನು ಬರೆದಿದ್ದಾರೆ, ಕನ್ನಡದ ಎಲ್ಲ ಪತ್ರಿಕೆಗಳಿಗೆ ಅವ್ರು ಬರಿತಾ ಇದ್ರು. ಅದರಿಂದ ಅವ್ರನ್ನ ಸರ್ವಜ್ಞನ ವಚನಗಳನ್ನ ಶರ್ಮರು ಕನ್ನಡ ಸರ್ವಜ್ಞನನ್ನು ಹಿಡಿದು ತಂದು ಅವನಿಗೆ ಕನಕಾಭಿಷೇಕ ಮಾಡಿದ ಮಹಾನುಭಾವರು ಉತ್ತಗಿಯವರು. ಒಳ್ಳೆ ಮಾತಾಡಿದ್ರು ಅಂದ್ರೆ ಕನ್ನಡ ಸರ್ವಜ್ಞನನ್ನು ಕಕ್ಕಮುಂದು ಅವನಿಗೆ ಕನಕಾಭಿಷೇಕ ಮಾಡಿದ ಮಹಾನುಭಾವರು ಅಂತ ಉತ್ತಗಿಯವ್ರನ್ನ ಕರೆದಿದ್ದಾರೆ. ಆಮೇಲೆ ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಆಸಕ್ತಿ ಇತ್ತು ಅಂದ್ರೆ, ಅವರು 1948ರಲ್ಲೇ ಅವರು ಬಸನಾಳ್ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ರಬಕವಿಯಲ್ಲಿ ನಡೆದ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಜಾನಪದ ಗೋಷ್ಠಿಯಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಆಮಂತ್ರಣ ಮಾಡಿದ್ರು. ಆಮೇಲೆ 5 ವರ್ಷಕ್ಕೆ ಕಲಬುರಗಿಯಲ್ಲಿ ನಡೆದ 32ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಂದ್ರೆ 1949 ಇರ್ಬೇಕಾದ್ರು ಆಗ ಇವರೇ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಬಹಳ ಒಳ್ಳೆಯ ಉಪನ್ಯಾಸವನ್ನು ಮಾಡಿದ್ದಾರೆ. ಅದು ಅವ್ರು ಮಾಡಿದ ಭಾಷಣ ಕೂಡ ಈಗಲೂ ನಿಮ್ಗೆ ಸಮ್ಮೇಳನಾಧ್ಯಕ್ಷರ ಭಾಷಣಗಳು ಅಂತ ಪುಸ್ತಕ ಇದೆ, ಅದ್ರಲ್ಲಿ ಬರ್ತಾ ಇದೆ. ಭಾಷೆಯನ್ನ ತುಂಬಾ ಅಭಿಮಾನದಿಂದ ನೋಡೋದು ಮಾತ್ರ ಅಲ್ಲದೇನೆ ಆ ವಿಚಾರಕ್ಕೆ ಕನ್ನಡವನ್ನ ಬಳಸ್ಕೊಳ್ಬೇಕು, ಕನ್ನಡ ಭಾಷೆ ಎಲ್ಲ ವಸ್ತುಗಳ ಕೆಳಗೆ ಸುಳಿಬೇಕು ಅನ್ನೋ ಭಾವನೆಯನ್ನ ಹೇಳಿದ್ರು ಅವರು. ಆಮೇಲೆ ಅವ್ರು ಓದ್ದವರಲ್ಲ ಜಾಸ್ತಿ, ಮೆಟ್ರಿಕ್ ನಲ್ಲಿ ಅವರು ಪಾಸ್ ಆಗಿದ್ಲ ಅಂತ ಕಾಣುತ್ತೆ ನನಗೆ. ಆದ್ರೆ ಕನ್ನಡ ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಭುತ್ವ ಬೆಳೆಸ್ಕೊಂಡ್ರು. ಈ ಮನುಷ್ಯನಿಗೆ SLC ಕೂಡ ಪಾಸ್ ಮಾಡದೆ ಈ ಮನುಷ್ಯನಿಗೆ ಕರ್ನಾಟಕದ 3 ವಿಶ್ವವಿದ್ಯಾನಿಲಯಗಳು ಡಾಕ್ಟರೇಟ್ ಕೊಟ್ಟಿವೆ ಅಂದ್ರೆ ಅವರು ವಿಶ್ವಾಸ ತಿಳ್ಕೊಳಕ್ ವ್ಯವಸ್ಥೆನೆ. ಹೀಗೆ ಉತ್ತಂಗಿ ಅದು
ಹೂವಿನ ಹಡಗಲಿ ಅಂತ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಊರಿದೆ. ಆ ತಾಲೂಕಿನಲ್ಲಿ ಉತ್ತಂಗಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಅವರು 1881 ಹುಟ್ಟಿದ್ರು. ಆಮೇಲೆ ವಿದ್ಯಾಭ್ಯಾಸಕ್ಕೆ SSLC ಮುಗಿಸೋಯ್ತು, ಮುಂದಕ್ಕೆ ಹೋಗ್ಲಿಲ್ಲ. ಆದ್ರೆ ಅವ್ರನ್ನ ಕಲ್ತ್ಕೊಟ್ರು ಚೆನ್ನಾಗಿ. ಕನ್ನಡ ಪುಸ್ತಕಗಳನ್ನು ಓದೋದು ಅವರ ತುಂಬಾ ಆದರ್ಶದ ಸಂಗತಿಯಾಗಿತ್ತು. ಆಮೇಲೆ ಆ ಗ್ರಂಥಾಲಯಗಳಿಗೆ ಹೋಗುವಾಗ ಅವರು ಎಷ್ಟು ವಾಲ್ಟೇರು, ಪ್ಲೇಟೋ, ಬ್ರಾಡ್ಲಿ, ಬರ್ಗ್ಸನ್, ಜಾನ್ ಲೋಕ್ ಅನೇಕರಿಂದ ಉದ್ಗ್ರಂಥಗಳನ್ನು ಓದಿ ಅರ್ಗಿಸ್ಕೊಂಡಿದ್ರು ಅವರು. ಆಮೇಲೆ ಜೈನ ಸಂಪ್ರದಾಯವನ್ನು ಅಧ್ಯಯನ ಮಾಡಿದ್ರು, ಬೌದ್ಧ ಸಂಪ್ರದಾಯವನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ರು. ಆ ಬಸವೇಶ್ವರ ಅವರ ಜೀವನ ಚರಿತ್ರೆಯನ್ನು ಅಭ್ಯಾಸ ಮಾಡಿದ್ದಾರೆ ಅವರು. ಆಮೇಲೆ ಬಾಸೆಲ್ ಮಿಷನ್ ಅಂತ ಇತ್ತಲ್ಲ, ಅದು ಬಾಸೆಲ್ ಮಿಷನ್ ಕನ್ನಡಕ್ಕೋಸ್ಕರ ಅದು ಮೀಸಲಾಗಬೇಕು ಅನ್ನೋ ದೃಷ್ಟಿಯಿಂದ ಇವರಲ್ಲಿ ಕೆಲಸ ಮಾಡಿದ್ರು. ಅಲ್ಲಿ ಬೈಬಲ್ ಪರಿಷ್ಕರಣ ಮಂಡಳಿ ಅಧ್ಯಕ್ಷರಾಗಿ ದೊಡ್ಡ ಸೇವೆಯನ್ನು ಮಾಡಿದ್ರು ಅಂತ ಹೇಳಿದ್ನಲ್ಲ, ಆಗ ಅವರು ಅದನ್ನ ಮತ್ತೆ ಕನ್ನಡಕ್ಕೆ, ಹೊಸಗನ್ನಡ ತಿರುಗಿಸಬೇಕು ಅಂತ ಹೇಳಿ ಬರೀ ಇಂಗ್ಲಿಷ್ ಅಲ್ಲ, ಅವರು ಇಂಗ್ಲಿಷು ಅದು ನೋಡಿದ್ರೆ ಅರ್ಮಾದ ಅದನ್ನು, ಅದ್ರ ಬದಲು ಹೀಬ್ರೂ ಮತ್ತೆ ಗ್ರೀಕ್ ಭಾಷೆ ಅವ್ರಿಗೆ ಬರ್ತಾ ಇತ್ತು. ಅವುಗಳನ್ನ ಅಧ್ಯಯನ ಮಾಡಿ ಅದರ ಆಧಾರದಲ್ಲಿ ಅವರು ಕನ್ನಡವನ್ನು ತಿದ್ದಬೇಕು ಅಂತ ಹೇಳಿ ಹೊರಟರು ಅವರು. ಆಮೇಲೆ ಅವರು ಮತಾಂತರಕ್ಕೆ ಒಪ್ಪಲೇ ಇಲ್ಲ ಅಂತ ಹೇಳಿದ್ದೆ ನಾನು. ಅರ್ಥ ಏನಂದ್ರೆ ಅವ್ರು ಹೇಳೋದೇನಂದ್ರೆ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಲು ಸಿದ್ಧರಾದರೆ ಮಾತ್ರ ನಿಜವಾದ ಧರ್ಮಾಂತರ ಆಗುತ್ತೆ, ಇಲ್ಲದೆ ಇದ್ರೆ ಅದು ಸ್ಥಳಾಂತರ ಅಷ್ಟೇನೆ, ಜಾತ್ಯಂತರ ಅಷ್ಟೇನೆ ಅದು ಅಂದ್ರೆ ಹೀಗೆ ಹೇಳಿದ್ದಾರೆ. ಇದರಿಂದ ಕ್ರೈಸ್ತರಿಗೂ ಸಿಟ್ಟು ಬಂದಿತ್ತು ಅವ್ರ ಮೇಲೆ, ಕ್ರೈಸ್ತ ಮತವನ್ನು ಹರಡಬೇಕು ಅಂತ ಅವ್ರು ಬಂದಿದ್ದು. ಆದ್ರೆ ಇವರು ಕನ್ನಡ ಕಂಡುಕೊಂಡು ಕೂತ್ಬಿಟ್ರಲ್ಲ, ಏನು ಹೇಳಲೇ ಇಲ್ಲ. ಆಮೇಲೆ ಸುವಾರ್ತೆ, ಬಾಸೆಲ್ ಮಿಷನ್ ಸುವಾರ್ತೆನ ಅವರು ಏನ್ ಮಾಡಿದ್ರು, ಕನ್ನಡ ಸುವಾರ್ತೆ ಸಂಘ, ಕನ್ನಡ ಸುವಾರ್ತಿತ ಸಂಘ ಈಗಲೂ ಇದೆ ಅದು. ಹಾಗಂತ ಅದು ಸಿದ್ಧಿದ್ರು ಅವರು. ಅಂದ್ರೆ ಒಬ್ಬ ಅನ್ಯ ಧರ್ಮೀಯನಾದರೂ ಕೂಡ ಮಾತೃಭಾಷೆಯಾಗಿ ಕನ್ನಡವನ್ನು ಉಳಿಸ್ಕೊಂಡು ಅದರಲ್ಲಿ ಅನೇಕ ಗ್ರಂಥಗಳನ್ನು ಬರೆದು ಕನ್ನಡ ಜನಾಂಗಕ್ಕೆ ಅಪಾರವಾದ ಸೇವೆಯನ್ನು ಎಷ್ಟು ಕಡೆ ಉಪನ್ಯಾಸ ಮಾಡಿದಾರೆ ಅವರು. ಕನ್ನಡದ ಬಗ್ಗೆ ಫಾದರ್ ಆಗಿದ್ರು ಕೂಡ ಅಲ್ಲಿ ಬಂದು ಉಪನ್ಯಾಸ ಮಾಡ್ತಾ ಇದ್ರು ಅವರು. ಜಾತ್ಯತೀತವಾಗಿ ನಡ್ಕೊಂಡವ್ರು ಅವರು. ಅಂತಹ ಹಿರಿಯರನ್ನ ನಮ್ಮ ಎಲ್ಲ ಕವಿಗಳು ತುಂಬಾ ಹೊಗಳಿದ್ದಾರೆ ಅವ್ರನ್ನ. ಆನಾ ಕೃಷ್ಣರಾಯರು ಅವ್ರನ್ನ ಕನ್ನಡ ಕುಲ ಭೀಷ್ಮ ಅಂತ ಕರೀತಾರೆ ಅವರನ್ನ. ಇನ್ನೊಬ್ರು ಗೋವಿಂದ ಪೈ ಅವರು ಸಜ್ಜನಿಕೆಗಳ ಸಾಕಾರ ಮೂರ್ತಿ ಅಂತ ಅವ್ರನ್ನ ಕರೀತಾರೆ. ಕುವೆಂಪು ಅಂತೂ ಅವರಿಗೆ ಭಕ್ತಿ ಗೌರವಗಳಿಂದ ಕೃತಕೃತ್ಯರಾಗಿರುವ ಹಿರಿಯ ಪೂಜ್ಯರಿಗಾಗಿ ನಾವೆತ್ತವಿ ಮಂಗಳಾರತಿ ಹೊಂ ಜ್ಯೋತಿ. ಹೊಂ ಜ್ಯೋತಿ ಯಾರಿಗೆ ಅಂದ್ರೆ ಕೃತಕೃತ್ಯರಾಗಿರುವ ಹಿರಿಯ ಪೂಜ್ಯರಿಗಾಗಿ, ಅಂದ್ರೆ ಇವ್ರಿಗಾಗಿ ಉತ್ತಗಿ ಜನಪ ಅವ್ರಿಗಾಗಿ ಅಂತ ಹೇಳಿದ್ದಾರೆ. ಹಾಗೆ ವರದರಾಜ ಹುಯಿಲ್ಗೋಳ ಅವರು ಕೂಡ ತಿರುಳುಗನ್ನಡ ತಿರುಕ ಅಂತ ಕರೆದಿದ್ದಾರೆ ಅವ್ರನ್ನ. ತಿರುಕ ಅಂದ್ರೆ ಮನೆ ಮನೆ ಸುತ್ತಿ ಕನ್ನಡವನ್ನು ಬೋಧಿಸಿದವನು ಅನ್ನೋ ಅರ್ಥದಲ್ಲಿ. ಆಮೇಲೆ ಉತ್ತಂಗಿಯವರ ದೀರ್ಘ ಉದ್ಯೋಗ, ರಿಟೈರ್ ಆಗೋ ತನಕ ಅವ್ರು ದುಡಿದ್ರು, ಆಮೇಲೂ ದುಡಿದ್ರು, ಆಮೇಲೆ ಸದ್ಯಲ್ಲದೆ ಕೆಲಸ ಮಾಡುತ್ತಿದ್ದ ರೀತಿ ಕೆಳವರ್ಗದ ಜನಗಳ ಬಗೆಗೆ ಆ ಕಾಲದಲ್ಲೇನೆ 1900 ಆರಂಭದ ಕಾಲದಲ್ಲೇನೆ ಅವರು ಈ ದೀನ ದಲಿತರನ್ನ ಖಂಡಿತವಾಗಿ ಉತ್ತಮ ವ್ಯಕ್ತಿಗಳನ್ನ ಮಾಡಬೇಕು, ಅವ್ರನ್ನ ನಾವು ಗುರುತಿಸ್ಬೇಕು, ಅವ್ರಿಗೆ ಪ್ರತಿಭೆ ಇದೆ ಅದನ್ನ ಬೆಳಕ್ ತರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಹಂಗೆ 1962 ತನಕ ಬದುಕಿದ್ದ ಅವರು ಕನ್ನಡ ಭಾಷೆಯ ಎಲ್ಲ ಹಿರಿಯ ವ್ಯಕ್ತಿಗಳಿಂದ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಎಲ್ಲಿ ಕರೆದ್ರೆ ಅಲ್ಲಿ ಹೋಗಿ ಉಪನ್ಯಾಸವನ್ನು ಮಾಡಿದ್ದಾರೆ, ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ, ಮತ್ತೆ ಜನಗಳ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ಭಾಷಾ ಪ್ರಚಾರಕ್ಕೆ ನಿಂತ ಒಬ್ಬ ವ್ಯಕ್ತಿ, ಕನ್ನಡ ಪ್ರಚಾರಕ್ಕೂ ನಿಂತದ್ದು ನಮ್ಮ ಪುಣ್ಯ ಅಂತ ಹೇಳ್ಬೇಕು.